ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಯೂಟಿ ಚಾನೆಲ್. ನಾನು ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೌಸ್ ವೈಫ್ಗಳಿಗೆ ಅಂದರೆ ಗೃಹಿಣಿಯರಿಗೆ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಅವರು ಮನೆಯಲ್ಲಿದ್ದರೂ ಕೂಡ ಯಾವ ರೀತಿ ಸ್ಟೈಲಿಶ್ ಆಗಿ, ಗ್ಲಾಮರಸ್ ಆಗಿ, ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು ಅಂತ ಈ ಟಿಪ್ಸ್ ಮೂಲಕ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆ ಗೃಹಿಣಿ ಅವಳಿಗೆ ಎಲ್ಲಕ್ಕಿಂತ ಮುಂಚೆ ತಮ್ಮ ಮಕ್ಕಳು, ಗಂಡ ಹಾಗೂ ಫ್ಯಾಮಿಲಿ ಆಗಿರುತ್ತೆ. ಈ ಎಲ್ಲ ಜವಾಬ್ದಾರಿ ಮುಗಿದ ನಂತರ ತನಗೆ ಅಂತ ಸ್ವಲ್ಪ ಸಮಯ ತೆಗೆದುಕೊಳ್ಳಲು ಟ್ರೈ ಮಾಡಿದರೂ ಕೂಡ ಅದು ಕೂಡ ಸಾಧ್ಯ ಆಗೋದಿಲ್ಲ. ಯಾವುದೇ ಫಂಕ್ಷನ್, ಪಾರ್ಟಿಗೆ ಹೋದಾಗ ಅಥವಾ ಅಟೆಂಡ್ ಆದಾಗ ಆವಾಗ ಅವಳಿಗೆ ಫೀಲ್ ಆಗುತ್ತೆ, ನಾವು ಯಾಕೆ ನಮ್ಮ ಕಾಳಜಿಯನ್ನು ವಹಿಸಲಿಲ್ಲ ಅಂತ. ನೋಡಿ ಫ್ರೆಂಡ್ಸ್, ತುಂಬಾ ಬೇಸಿಕ್ ಹಾಗೂ ಸಿಂಪಲ್ ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಇವು ನಿಮ್ಮ ಡೈಲಿ ಲೈಫ್ ಸ್ಟೈಲ್ನಲ್ಲಿ, ನಿಮ್ಮ ರುಟೀನ್ಗಳಲ್ಲಿ ಫಾಲೋ ಮಾಡಿದ್ದೇ ಆದರೆ ನೀವು ಕೂಡ ಯಾವಾಗಲೂ ಬ್ಯೂಟಿಫುಲ್ ಆಗಿ, ಗ್ಲಾಮರಸ್ ಆಗಿ, ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತೀರಿ. ಮೊದಲೇದಾಗಿ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡಬೇಕು, ಅದಕ್ಕೆ ಕಾಳಜಿಯನ್ನು ವಹಿಸಬೇಕು. ನೀವೆಷ್ಟೇ ಬಿಸಿ ಇದ್ದರೂ ಕೂಡ ದಿನದಲ್ಲಿ ಅರ್ಧ ತಾಸು ಅಂದರೆ ಹಾಫ್ ಎನ್ ಅವರ್ ಆದರೂ ಎಕ್ಸಸೈಸ್, ವಾಕಿಂಗ್, ಮೆಡಿಟೇಷನನ್ನು ಮಾಡಲೇಬೇಕು. ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ, ನಿಮ್ಮ ಬಾಡಿ ಶೇಪ್ ಚೆನ್ನಾಗಿಲ್ಲ ಅಂತಂದರೆ ನೀವೆಷ್ಟೇ ಮೇಕಪ್ ಹಾಕಿ, ಎಷ್ಟೇ ಚೆನ್ನಾಗಿ ಡ್ರೆಸ್ ಮಾಡಿ, ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಹಾಗೂ ಯಾವುದೇ ಕಾರಣಕ್ಕೂ ದೇಹದ ತೂಕವನ್ನು ಹೆಚ್ಚಿಸಬೇಡಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಔಟ್ಫಿಟ್ ಬಗ್ಗೆ. ನೀವು ಯಾವ ರೀತಿ ಡ್ರೆಸ್ಅಪ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾವಾಗಲೂ ಕ್ಲೀನ್ ಹಾಗೂ ಐರನ್ ಇರುವಂಥ ಬಟ್ಟೆಯನ್ನು ಹಾಕ್ಕೊಳ್ಳಿ ಹಾಗೂ ಫಿಟ್ಟಿಂಗ್ ಕೂಡ ಕರೆಕ್ಟ್ ಆಗಿರಲಿ. ತುಂಬಾ ಲೂಸ್ ಆಗಲಿ, ತುಂಬಾ ಟೈಟ್ ಆಗಿರುವಂಥ ಡ್ರೆಸ್ಸಸ್ಗಳನ್ನು ಅವಾಯ್ಡ್ ಮಾಡಿ ಹಾಗೂ ಕಲರ್ ನಿಮಗೆ ಹೊಂದುವಂಥ ಕಲರ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಅಂದರೆ ನಿಮ್ಮ ಕಾಂಪ್ಲೆಕ್ಷನನ್ನು ಎನ್ಹಾನ್ಸ್ ಮಾಡುವಂಥ ಕಲರ್ಸನ್ನು ಚೂಸ್ ಮಾಡಿಕೊಳ್ಳಿ. ಡ್ರೆಸ್ಅಪ್ ಅಂದ ತಕ್ಷಣ ತುಂಬ ಜನ ಅಂದರೆ 90% ಲೇಡೀಸ್ ಮನೆಯಲ್ಲಿ ಸಲ್ವಾರ್ ಸೂಟ್, ಚೂಡಿದಾರ್ಸ್ಗಳನ್ನು ಹಾಕ್ಕೊಂಡಿರ್ತೀರಾ. ನಿಮ್ಮ ದುಪಟ್ಟ ಯಾವ ರೀತಿ ಕ್ಯಾರಿ ಮಾಡ್ತಿದ್ದೀರಾ ಅನ್ನೋದು ಕೂಡ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ತುಂಬ ಸ್ಮಾರ್ಟಾಗಿ ನಿಮ್ಮ ದುಪ್ಪಟ್ಟಗಳನ್ನು ಕ್ಯಾರಿ ಮಾಡಿ. ಯಾವುದೇ ಮಸಿ ಅರ್ಬಿನ ಮೈ ಮೇಲೆ ಹಾಕ್ಕೊಂಡಿರುವ ಹಾಗೆ ಮಾಡಿಬಿಡಿ, ಅದನ್ನು ಚೆನ್ನಾಗಿ ಪಿನ್ಅಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೀವು ಡಿಫ್ರೆನ್ಸನ್ನು ನೋಡ್ಬೋದು, ಈ ರೀತಿ ಹಾಕ್ಕೊಳ್ಳೋದ್ರಿಂದ ಯಾವ ರೀತಿ ಕಾಣಿಸುತ್ತೆ, ಅದೇ ಪಿನ್ಅಪ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಯಾವ ರೀತಿ ಕಾಣಿಸುತ್ತೆ ಅಂತ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಸ್ಮಾರ್ಟಾಗಿ, ಕ್ಲಾಸಿಯಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಯಾವಾಗಲೂ ಪಿನ್ಅಪ್ ಮಾಡಿ. ಟೋಟಲಿ ಲುಕ್ ಚೇಂಜ್ ಮಾಡಲು ನಮ್ಮ ಕೂದಲು ನಾವು ಯಾವ ರೀತಿ ಮೇಂಟೈನ್ ಮಾಡಿದ್ದೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ತುಂಬ ಜನ ಲೇಡೀಸ್ ಅವರ ಹೇರ್ಸ್ ಬಗ್ಗೆ ಗಮನನೇ ಕೊಡೋದಿಲ್ಲ, ಹೇರ್ಸನ್ನು ಕ್ಲೀನಾಗಿ ಇಟ್ಕೊಳ್ಳೋದಿಲ್ಲ, ತುಂಬಾ ಬೇಜವಾಬ್ದಾರಿತನ ತೋರಿಸ್ತಾರೆ. ಕೇವಲ ವಾರದಲ್ಲಿ ಒಂದು ಸಲ ಅವರು ಹೇರ್ಸ್ನ ವಾಶ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಹೇರ್ಸ್ ತುಂಬಾ ಅಂಟಂಟಾಗಿರುತ್ತೆ, ಹೇರ್ಸ್ ಹೆಲ್ದಿಯಾಗಿರೋದಿಲ್ಲ, ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಪ್ಲೀಸ್ ಹೀಗೆ ಮಾಡಬೇಡಿ. ರೆಗ್ಯುಲರ್ ಆಗಿ ವಾರದಲ್ಲಿ 2-3 ಸಲನಾದರೂ ಹೇರ್ನ ವಾಶ್ ಮಾಡ್ಕೊಳ್ಳಿ. ಅದಲ್ಲದೆ ನಿಮ್ಮ ಹೇರ್ಸ್ ಹೆಲ್ದಿಯಾಗಿ, ಶೈನಿಯಾಗಿ ಇರಬೇಕಂದ್ರೆ ಮನೆಯಲ್ಲೇ DIY ಹೋಮ್ ರೆಮಿಡೀಸ್ಗಳನ್ನು ಟ್ರೈ ಮಾಡಿ. ಈಗಾಗಲೇ ನನ್ನ ಚಾನಲ್ನಲ್ಲಿ ಹೇರ್ ಕೇರ್ ಟಿಪ್ಸ್ ಹಾಗೂ ಹೇರ್ ಕೇರ್ ಅಂತ ಎರಡು ಪ್ಲೇಲಿಸ್ಟನ್ನು ಮಾಡಿದ್ದೀನಿ. ನಿಮಗೆ ಯಾವ ರೀತಿಯ ಹೇರ್ ಸಮಸ್ಯೆ ಇದೆಯೋ ಆ ರೀತಿಯ ಸಮಸ್ಯೆಗೆ ಒಂದು ಒಳ್ಳೆಯ ಪರಿಹಾರ ಹಾಗೂ ಹೋಮ್ ರೆಮಿಡಿಯನ್ನು ಶೇರ್ ಮಾಡಿದ್ದೀನಿ, ಅವನ್ನ ನೀವು ನೋಡ್ಬೋದು. ಹೇರ್ಸ್ ಅಂದ ತಕ್ಷಣ ನಿಮಗೆ ಗ್ರೇ ಹೇರ್ಸ್ ಪ್ರಾಬ್ಲಮ್ ಇತ್ತಂದರೆ ಅವುಗಳನ್ನು ನಿಯಮಿತವಾಗಿ ಕವರ್ ಮಾಡ್ಕೊಳ್ಳಿ ಹಾಗೂ ಚೆನ್ನಾಗಿರುವ ಹೇರ್ ಸ್ಟೈಲ್ಸ್ಗಳನ್ನು ಮಾಡಿ. ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆಯ ಹೇರ್ ಸ್ಟೈಲ್ ಬೇಕಂತಂದರೆ ಈಗಾಗಲೇ ನನ್ನ ಚಾನೆಲ್ನಲ್ಲಿ 1 ನಿಮಿಷದಲ್ಲಿ ನೀವು ಯಾವ ರೀತಿ ಹೇರ್ ಸ್ಟೈಲ್ಸ್ಗಳನ್ನು ಮಾಡ್ಬೋದು ಅಂತ ತುಂಬ ವಿಡಿಯೋಸ್ಗಳನ್ನು ಶೇರ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅದಲ್ಲದೆ ನೀವು ಪೋನಿಟೇಲನ್ನು ಮಾಡ್ತಾ ಇದ್ದರೆ ಲೋಡ್ ಪೋನಿಟೇಲ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ರೀತಿ ಮಾಡೋದ್ರಿಂದ ತುಂಬಾ ಏಜ್ ಆದವ್ರ ಹಾಗೆ, ದೊಡ್ಡವರಾಗೆ ಕಾಣಿಸ್ತೀರಾ. ನೀವು ಪೋನಿಟೇಲ್ ಹಾಕಬೇಕಂತಂದರೆ ಹೈ ಪೋನಿಟೇಲನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಹಾಗೂ ಯಂಗ್ ಕಾಣಿಸ್ತೀರಾ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಬಾಡಿಗೆ, ನಿಮ್ಮ ದೇಹಕ್ಕೆ ಬೆವರು ಬರ್ತಾ ಇದ್ರೆ ಅಂದರೆ ಬೆವರಿನ ಪ್ರಾಬ್ಲಮ್ ಇತ್ತಂದರೆ ನೀವು ರೆಗ್ಯುಲರಾಗಿ ಪರ್ಫ್ಯೂಮ್, ಬಾಡಿ ಮಿಸ್ಟ್ ಇವುಗಳನ್ನು ಖಂಡಿತವಾಗಿಯೂ ಯೂಸ್ ಮಾಡಲೇಬೇಕು. ಇದನ್ನೆಲ್ಲ ಬೇರೆಯವರಿಗೆ ನೀವು ಮಾಡ್ತಾ ಇಲ್ಲ, ನಿಮಗೋಸ್ಕರ ನೀವು ಮಾಡ್ತಾ ಇದ್ದೀರಾ. ನೀವು ಚೆನ್ನಾಗಿ ಸ್ಮೆಲ್ ಮಾಡಿದರೆ ನೀವು ಚೆನ್ನಾಗಿ ಫೀಲ್ ಮಾಡ್ತೀರಾ, ಇದರಿಂದ ನೀವು ಇಡೀ ದಿನ ಲವಲವಿಕೆಯಿಂದ ಇರ್ಬೋದು ಹಾಗೂ ಇನ್ನೂ ಉತ್ಸಾಹದಿಂದ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಬಾಡಿ ಮಿಸ್ಟ್ ಪರ್ಫ್ಯೂಮ್ಗಳನ್ನು ಬಳಸಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಗ್ರೂಮಿಂಗ್ ಟಿಪ್ಸ್. ಇದರಲ್ಲಿ ಮೇನ್ ಆಗಿ ಐಬ್ರೋಸ್ ಹಾಗೂ ನೇಲ್ಸ್ ಬಗ್ಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಐಬ್ರೋಸ್ಗಳನ್ನು ಟೈಮ್ ಟು ಟೈಮ್
ಥ್ರೆಡ್ಡಿಂಗ್ ಅನ್ನು ಮಾಡಿಸಿ, ರೆಗ್ಯುಲರ್ ಆಗಿ ಫೀಲ್ ಮಾಡಿ. ಫ್ರೆಂಡ್ಸ್, ನೀವು ನೋಟಿಸ್ ಮಾಡಿ, ನೀವು ಯಾವುದೇ ಮೇಕಪ್ಪನ್ನು ಹಾಕಬೇಡಿ, ಕೇವಲ ಐಬ್ರೋಸ್ಗಳನ್ನು ಶೇಪ್ ಮಾಡಿ ಅವುಗಳನ್ನು ಫೀಲ್ ಮಾಡಿ. ಇದರಿಂದ ಫೇಸ್ನಲ್ಲಿ ಓವರ್ಆಲ್ ಲುಕ್ಕೇ ಚೇಂಜ್ ಆಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಯಾವುದೇ ಮೇಕಪ್ ಇಲ್ಲದೆ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ನೆಕ್ಸ್ಟ್, ಗ್ರೂಮಿಂಗ್ನಲ್ಲಿಯೇ ನೇಲ್ಸ್ ಅಂತ ಹೇಳಿದ್ದೆ. ಆದಷ್ಟು ನಿಮ್ಮ ನೇಲ್ಸನ್ನು ಕ್ಲೀನಾಗಿ ಶೇಪ್ನಲ್ಲಿ ಇಟ್ಕೊಳ್ಳಿ. ನೀವು ನೇಲ್ ಪಾಲಿಷನ್ನು ಹಚ್ಚೋದಾದರೆ ಅದನ್ನು ಮೇಂಟೈನ್ ಮಾಡಿ ಇಟ್ಕೋಬೇಕು, ಇಲ್ಲ ಅಂತಂದರೆ ಅರ್ಧ ಅರ್ಧ ಇರುವಂಥ ನೇಲ್ ಪಾಲಿಷನ್ನು ಹಾಗೆ ಬಿಡಬೇಡಿ. ಒಂದು, ಅದನ್ನು ನೀಟಾಗಿ ಕ್ಲೀನಾಗಿ ನೇಲ್ ಪಾಲಿಷ್ ಇಲ್ಲದೇ ಇಟ್ಕೋಬೋದು, ಇಲ್ಲ ನೀವು ನೇಲ್ ಪಾಲಿಷನ್ನು ಹಚ್ಚೋದಾದರೆ ಅದನ್ನು ಮೇಂಟೈನ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಜುವೆಲ್ರಿಗೆ, ಆದಷ್ಟು ಜುವೆಲ್ರಿಗಳನ್ನು ಕಡಿಮೆ ಹಾಕ್ಕೊಳ್ಳಿ. ಎಷ್ಟು ನೀವು ಕಡಿಮೆ ಹಾಕೋತೀರಾ, ಎಷ್ಟು ಸಿಂಪಲ್ ಇರ್ತೀರಾ, ಅಷ್ಟು ನೀವು ಕ್ಲಾಸಿಯಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ. ಜುವೆಲ್ರಿ ಅಂದ ತಕ್ಷಣ ಮೇನ್ ಆಗಿ ಅದರಲ್ಲಿ ಮಂಗಲಸೂತ್ರ ಬರುತ್ತೆ. ಮನೆಯಲ್ಲಿರುವಾಗ ಆದಷ್ಟು ಈ ರೀತಿಯಾಗಿರುವಂಥ ಚಿಕ್ಕ ಮಂಗಲಸೂತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ರೀತಿಯ ಮಂಗಲಸೂತ್ರಗಳನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಸ್ಟೈಲಿಶ್ ಆಗಿ ಹಾಗೂ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಮನೆಯಲ್ಲಿರುವಾಗ ಆದಷ್ಟು ಈ ರೀತಿಯಾಗಿರುವಂಥ ದೊಡ್ಡ ಇಯರಿಂಗ್ಸನ್ನು ಆಯ್ಕೆ ಮಾಡಿಬಿಡಿ. ಆದಷ್ಟು ಚಿಕ್ಕ ಇಯರಿಂಗ್ಸನ್ನು ಬಳಸಿ ಅಥವಾ ಸ್ಟಡ್ ಇಯರಿಂಗ್ಸನ್ನು ಬಳಸಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಬಿಂದೀಸ್. ಎಸ್, ನಮ್ಮ ಎಲ್ಲ ಗೃಹಿಣಿಯರಿಗೆ ಇಷ್ಟವಾಗುವಂಥ ಈ ಬಿಂದಿ ಕೂಡ ನಮ್ಮ ಫೇಸ್ ಲುಕ್ ಚೇಂಜ್ ಮಾಡುತ್ತೆ. ನೀವು ಈ ರೀತಿ ದೊಡ್ಡದಾಗಿರುವಂಥ ಬಿಂದೀಸ್ಗಳನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ತುಂಬಾ ಏಜ್ ಆಗಿರುವಂಥ ಅಥವಾ ತುಂಬ ದೊಡ್ಡವರಾಗಿ ಕಾಣಿಸ್ತೀರಾ. ಆದಷ್ಟು ಸಿಂಗಲ್ ಸ್ಟೋನ್ ಬಿಂದೀಸ್ ಅಥವಾ ಚಿಕ್ಕ ಪ್ಲೇನ್ ಬಿಂದೀಸ್ಗಳನ್ನು ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನೀವು ಡಿಫ್ರೆನ್ಸನ್ನು ನೋಡ್ಬೋದು, ಯಾವ ರೀತಿ ಲುಕ್ಕನ್ನು ಇದು ಚೇಂಜ್ ಮಾಡಿದೆ ಅಂತ. ಒಂದು ಸೈಡ್ ತುಂಬಾ ದೊಡ್ಡವರಾಗಿ ಎಲ್ಡರ್ ಥರ ಕಾಣಿಸ್ತಾ ಇದೆ, ಇನ್ನೊಂದು ಸೈಡ್ ತುಂಬಾ ಯಂಗ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಚಿಕ್ಕ ಇರುವಂಥ ಬಿಂದೀಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಸಿಂಧೂರ್ಗೆ, ಮದುವೆ ಆಗಿದೆ ಅಂತ ತುಂಬಿ ತುಂಬಿ ಸಿಂಧೂರನ್ನು ಅಪ್ಲೈ ಮಾಡ್ಕೋಬೇಡಿ. ಚಿಕ್ಕದಾಗಿ ಚೊಕ್ಕದಾಗಿ ಇಷ್ಟು ಅಪ್ಲೈ ಮಾಡಿಕೊಂಡ್ರೆ ಸಾಕು, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟ್, ಮನೆಯಲ್ಲೇ ಇದ್ದೇವೆ ಅಂಥೇಳಿ ಯಾವುದೇ ಕಾರಣಕ್ಕೂ ಮೇಕಪ್ಪನ್ನು ಸ್ಕಿಪ್ ಮಾಡಿಬಿಡಿ. ಸಿಂಪಲ್ಲಾಗಿ ಐಬ್ರೋಸ್ಗಳನ್ನು ಫೀಲ್ ಮಾಡಿ, ಕಾಜಲನ್ನು ಅಪ್ಲೈ ಮಾಡ್ಕೊಳ್ಳಿ ಹಾಗೂ ಟಿಂಟೆಡ್ ಲಿಪ್ ಅಂಬನ್ನು ಬಳಸಿ. ಈ ರೀತಿ ಮೂರೇ ಮೂರು ಪ್ರಾಡಕ್ಟನ್ನು ಬಳಸ್ಕೊಂಡು ನಿಮ್ಮ ಲುಕ್ಕನ್ನು ನೀವು ಚೇಂಜ್ ಮಾಡ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಹಾಗೂ ನೀವು ಉತ್ಸಾಹದಿಂದ ಕೆಲಸವನ್ನು ಮಾಡ್ತೀರಾ. ಫ್ರೆಂಡ್ಸ್, ಈ ಎಲ್ಲ ಟಿಪ್ಸನ್ನು ನೀವು ಹ್ಯಾಬಿಟ್ ಮಾಡ್ಕೋಬೇಕು, ರುಟೀನ್ನಲ್ಲಿ ಫಾಲೋ ಮಾಡಬೇಕು. ಇದರಿಂದ ನೀವು ತುಂಬ ಡಿಫ್ರೆನ್ಸನ್ನು ನೋಡ್ತೀರಾ, ಅದಲ್ಲದೆ ನೀವು ತುಂಬಾ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಹಾಗೂ ನೀವು ಖುಷಿಯಿಂದ ಇರ್ತೀರಿ, ಲವಲವಿಕೆಯಿಂದ ಇರ್ತೀರಿ. ಫ್ರೆಂಡ್ಸ್, ಆ್ಯಸ್ ಯೂಶುವಲ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಮೇಕ್ ಶೋರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಟಿಲ್ ದೆನ್, ನೆಕ್ಸ್ಟ್ ವೀಡಿಯೋ, ಬಾಯ್.